ನೋಡ್ತಾ ಇದೀರಾ ಜಸ್ಟ್ ಹೊಸ ವರ್ಷ ಹತ್ತಿರ ಬರ್ತಾ ಇದೆ. ಸ್ನೇಹಿತರಿಗೆ ಸಂಬಂಧಿಕರಿಗೆ ಶುಭಾಶಯ ಪತ್ರ ಕಳಿಸಬೇಕು ಹಾಗೂ ಹೊಸ ಕ್ಯಾಲೆಂಡರ್ ಕೊಳ್ಬೇಕು ಅಂತ ಯೋಚಿಸ್ತಾ ಇರೋರಿಗೆ ಇಲ್ಲಿ ಕೆಲವು ಶುಭಾಶಯ ಪತ್ರಗಳಿವೆ. ಹಾಗೇನೆ ಕನ್ನಡದ ಕ್ಯಾಲೆಂಡರ್ ಗಳು ಕೂಡ ಇದೆ. ಏನು ಅವುಗಳ ವಿಶೇಷತೆ ಅಂತೀರಾ? ಇವರ್ತಿ ನೋಡಿ. ಆಕಾಶಕ್ಕೆ ಹಾರ್ತಾ ಇರೋ ಹಕ್ಕಿ, ಧೂಳನ್ನ ಮೈ ಮೇಲೆ ಎರಚಿಕೊಳ್ತಾ ಇರೋ ಸಲಗ, ಭೂಮಿ ಉಳುಮೆ ಮಾಡ್ತಾ ಇರೋ ನೇಗಿಲ ಯೋಗಿ, ಇವೆಲ್ಲ ಲೋಕೇಶ್ ಮೊಸಳೆ ಕ್ಯಾಮೆರಾ ಕಣ್ಣಿಂದ ಮೂಡಿರೋ ಅದ್ಭುತ ಚಿತ್ರಗಳು. ಮನಸ್ಸಿಗೆ ಮುದ ನೀಡೋ ಇಂತಹ ಛಾಯಾಚಿತ್ರಗಳ ಜೊತೆಗೆ ನಾಡಿನ ಖ್ಯಾತ ಬರಹಗಾರರ ನುಡಿಮುತ್ತುಗಳನ್ನ ಸೇರಿಸಿ ಲೋಕೇಶ್ ಮೊಸಳೆ ಕ್ಯಾಲೆಂಡರ್ ಒಂದನ್ನ ರೂಪಿಸಿದ್ದಾರೆ. ಜೊತೆಗೆ ಇಂಥದ್ದೇ ವೈಶಿಷ್ಟ್ಯಗಳುಳ್ಳ ಶುಭಾಶಯ ಪತ್ರಗಳನ್ನ ಮುದ್ರಿಸಿ ಮಾರುಕಟ್ಟೆಗೆ ಬಿಟ್ಟಿದ್ದಾರೆ. ಕನ್ನಡ ಗೋಡೆ ಕ್ಯಾಲೆಂಡ್ರು ಇದು ಮೊದಲು ಮಾಡಿರೋದು. ಕನ್ನಡ ಗ್ರೀಟಿಂಗ್ ಕಾರ್ಡ್ಸ್ಗಳು ಇಂಗ್ಲೀಷಿನ ಕಾರ್ಡ್ಗಳ ವಿರುದ್ಧ ಹೋರಾಟ ಮಾಡಬೇಕಾಗಿದೆ. ಆದರೆ ಇಲ್ಲಿ ನಾನು ಕನ್ನಡ ನಾಡಿನ ಸಾಹಿತಿಗಳು ಮತ್ತು ಬರಹಗಾರರು ಚಿಂತಿಸಿದ ಪರಿಸರದ ಬಗ್ಗೆ ಚಿಂತಿಸಿದಂಥ ಸಾಲಗಳನ್ನ ಇಲ್ಲಿ ಬಳಸಿಕೊಂಡು ಕನ್ನಡ ಕಾರ್ಡ್ಗಳನ್ನ ರೂಪಿಸಿದ್ದೇನೆ. ಕಳೆದ 5 ವರ್ಷಗಳಿಂದ ತಾವೇ ಸೆರೆ ಹಿಡಿದ ಚಿತ್ರಗಳನ್ನ ಶುಭಾಶಯ ಪತ್ರ ಹಾಗೂ ಕ್ಯಾಲೆಂಡರ್ ಮೂಲಕ ನಾಡಿನ ಜನತೆಗೆ ಮುಟ್ಟಿಸುತ್ತಿದ್ದಾರೆ ಲೋಕೇಶ್. ಅವುಗಳ ಜೊತೆಗೆ ಇದೇ ಮೊದಲ ಬಾರಿಗೆ ಟೇಬಲ್ ಕ್ಯಾಲೆಂಡರ್ ಅನ್ನ ಹೊರತಂದಿದ್ದಾರೆ. ಈವರೆಗೆ ಇವರ 112 ಫೋಟೋಗಳು ಗ್ರೀಟಿಂಗ್ ಕಾರ್ಡ್ ರೂಪ ಪಡೆದಿವೆ. ಇವರ ಕ್ಯಾಲೆಂಡರ್ನಲ್ಲಿ ರಾಹುಕಾಲ, ಗುಳಿ ಕಾಲಗಳ ಬದಲು ಮಹಿಳಾ ದಿನಾಚರಣೆ, ಭೂಮಿ ದಿನಾಚರಣೆ ಅಂತಹ ಉಪಯುಕ್ತ ಮಾಹಿತಿಯನ್ನ ಮುದ್ರಿಸಲಾಗಿದೆ. ವನ್ಯಜೀವಿಗಳ ಫೋಟೋಗಳಲ್ಲಿ ಅವುಗಳ ಬಗೆಗಿನ ಮಾಹಿತಿಯನ್ನು ಮುದ್ರಿಸಲಾಗಿದೆ. ಲೋಕೇಶರ ಛಾಯಾಚಿತ್ರಗಳು ನೇರವಾಗಿ ಮನಸ್ಸಿಗೆ ಲಗ್ಗೆ ಹಾಕ್ತವೆ ಅನ್ನೋದು ಸಾಹಿತಿಗಳ ಉವಾಚ. ಒಂದು ಸುಂದರವಾದ ನೀಲಿ ಆಕಾಶ, ಹಸಿರು ಗುಡ್ಡ, ಒಳ್ಳೊಳ್ಳೆ ಪಕ್ಷಿಗಳನ್ನು ಅಂದ್ರೆ ಪರಿಸರ ಅನ್ಬಿಡ್ತೀವಿ, ಅಲ್ಲ, ಅವುಗಳನ್ನ ನಮ್ಮ ಮನಸ್ಸಲ್ಲಿ ಅವುಗಳಿಗೆ ಜಾಗ ಕೊಡುವಂತ ಒಂದು ಅನುಭೂತಿಯನ್ನ ಉಕ್ಕಿಸುವಂತಿದ್ರೆ ಮಾತ್ರ ಅದು ಪರಿಸರ ಸ್ನೇಹಿ ಚಿತ್ರಗಳಾಗ್ತವೆ. ಅದಕ್ಕಾಗಿ ಚಿತ್ರವನ್ನು ಸೆರೆ ಹಿಡಿಯುವುದು ಅಂತೀವಿ ನಾವು ಸಾಮಾನ್ಯವಾಗಿ ಎಲ್ಲ ಛಾಯಾಗ್ರಾಹಕರು. ಆದ್ರೆ ಅದು ಸೆರೆ ಹಿಡಿಯೋದಷ್ಟೇ ಅಲ್ಲ, ಅದು ಬಿಡುಗಡೆ ಕೂಡ ಮಾಡಬೇಕು. ಒಂದು ಚಿತ್ರದ ಒಂದು ಕ್ಷಣ ನಮ್ಮನ್ನ ಸೆರೆ ಹಿಡಿಯುತ್ತಲೇ ನಮ್ಮನ್ನು ಬಿಡುಗಡೆ ಕೂಡ ಮಾಡಬೇಕು. ಅಂತ ಒಂದು ಗುಣವುಳ್ಳಂತ ಅಪರೂಪದ ಗ್ರೀಟಿಂಗ್ ಕಾರ್ಡ್ಗಳನ್ನ ಅದರಲ್ಲಿ ಕವಿಗಳ ಸಾಲುಗಳನ್ನು ಕೂಡ ಸೇರಿಸಿದ್ದಾರೆ. ಕಾಡಿನ ಬಗ್ಗೆ, ಅದರಲ್ಲೂ ವನ್ಯಜೀವಿಗಳ ಬಗ್ಗೆ, ಅದು ಆನೆ ಆಗ್ಬೋದು, ಜಿಂಕೆ ಆಗ್ಬೋದು, ಕೋಳಿ ಹುಂಜ ಆಗ್ಬೋದು, ನವಿಲು ಆಗ್ಬೋದು, ಈ ರೀತಿ ಈ ಪ್ರಾಣಿಗಳ ಬಗ್ಗೆ ನಮ್ಮಲ್ಲಿ ಒಂದು ವಿಶೇಷವಾದ ಭಾವನೆಯನ್ನು ಉಂಟು ಮಾಡುವ ಶಕ್ತಿ ಈ ವನ್ಯಜೀವಿ ಕ್ಯಾಲೆಂಡರ್ಗಿದೆ. ಇಂಗ್ಲಿಷ್ ಗ್ರೀಟಿಂಗ್ ಕಾರ್ಡ್ಗಳ ಮಧ್ಯೆ ಕಳೆದು ಹೋಗ್ತಾ ಇರೋ ಕನ್ನಡವನ್ನ ಉಳಿಸೋದಕ್ಕೆ ಲೋಕೇಶ್ ಮೊಸಳೆ ಪ್ರಯತ್ನಿಸ್ತಾ ಇದ್ದಾರೆ. ಇದರಿಂದಾಗಿ ಶುಭಾಶಯ ಪತ್ರಗಳಿಗೆ ಹೊಸ ಆಯಾಮ ದೊರೆಯೋದಷ್ಟೇ ಅಲ್ಲದೆ ವನ್ಯಜೀವಿಗಳ ಬಗ್ಗೆ ತಿಳುವಳಿಕೆ ಮೂಡಿಸಲು ಅನುಕೂಲವಾಗುತ್ತೆ. ಕನ್ನಡಕ್ಕೆ ಲೋಕೇಶ್ ರಂಥವರ ಪ್ರಯತ್ನಗಳು ಬಹುಮುಖ್ಯವಾಗಿ ಬೇಕಾಗಿವೆ ಅನ್ನೋದಂತೂ ಸತ್ಯ. ಹರ್ಷವರ್ಧನ್, TV9, ಬೆಂಗಳೂರು. ಇದೇ ಮತ್ತೆ ಜಸ್ಟ್ ಬೆಂಗಳೂರು ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.